ಹಾಯ್ ಬ್ಯೂಟಿಫುಲ್ ಪೀಪಲ್, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬಗ್ಗೆ. ಸ್ವಾಗತ ಸ್ನೇಹಿತರೆ. ಎಲ್ಲರೂ ಅಪ್ಡೇಟ್ ಮಾಡಿ ಎಷ್ಟು ಅರ್ನಿಂಗ್ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ, ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಟೈಮ್ ಈಗ ಎಷ್ಟಾಗಿದೆ ಅಂತ ಅಂದರೆ 11:18 ಆಗಿದೆ. ಜಸ್ಟ್ ಮನೆಗೆ ಬಂದಿದ್ದೀನಿ ಈಗ. ಇವತ್ತು ಡ್ಯೂಟಿ ಚೆನ್ನಾಗೇ ಸೆಟ್ ಆಯಿತು. ಡ್ಯೂಟಿ ಮಾಡಿದಿದ್ರೆ ಅರೌಂಡ್ ಏನಿಲ್ಲ ಅಂದ್ರೆ 1,000 ದಾಟ್ತಿತ್ತು. ಬಟ್ ಏನು ಮಾಡೋಣ, ನನ್ನ ಪರ್ಸ್ನಲ್ ಕೆಲಸ ಇರೋದ್ರಿಂದಾಗಿ ನಾನು ಡ್ಯೂಟಿ ಮಾಡೋಕೆ ಆಗಿಲ್ಲ. ಸೊ ಇದಿಷ್ಟು ಮಾಡಿದ್ದೀನಿ. ಸೊ ಮನೆ ಇವಾಗ ಬಂದ ಟೈಮ್ ನೀವು ನೋಡಿದ್ರಲ್ಲ, 11:00 ಆಗಿದೆ. ರಾತ್ರಿ 10:30, 10:30 ಎಷ್ಟು ಗಾಡಿಗಳಿದಾವ ಅಂತ ನೋಡಿ. ಗ್ಯಾಸ್ ಹಾಕ್ಸಕ್ಕಂತ ಬಂದಿರೋ ಗಾಡಿಗಳು ಲೈನಲ್ಲಿ ಕ್ಯೂವಲ್ಲೇ ಬರ್ತಾ ಇದಾವೆ. ಎಲ್ಲ ಗಾಡಿ ಹಿಂದೆ ನೋಡ್ಬೇಕು, ಇನ್ನೂ ಇದಾವೆ. ಇನ್ನೂ ಒಂದು 15 ಗಾಡಿ ಹಿಂದ್ಗಡೆ ಇದೆ. ಡ್ಯೂಟಿ ಬೇರೆ ಇವತ್ತು ಲೇಟ್ ಆಗೋಯ್ತು. ಯಾಕಪ್ಪ ಅಂತಂದ್ರೆ, ಕೋರಮಂಗಲದಲ್ಲಿರುವಂತ ಆಡ್ಗೋಡಿ ಜಾತ್ರೆನಲ್ಲಿ ತಗಲಾಕೊಂಡೆ. ಟ್ರಾಫಿಕ್ ಅಲ್ಲಿ ತಗಲಾಕೊಂಡು ಇಷ್ಟೊತ್ತಾಗೋಯ್ತು. ಅಲ್ಲೇನೆ 1-1.5 ಅವರು ಟೈಮ್ ವೇಸ್ಟ್ ಆಗೋಯ್ತು. ಲೇಟ್ ಆಯ್ತು. ಇನ್ನು ಗ್ಯಾಸ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಗ್ಯಾಸ್ ಬಂಕ್ಗೆ. ಗ್ಯಾಸ್ ನೋಡ್ಬೋದು, ಬರೀ ಆರೆಂಜ್ ಕಲರ್ ಅಲ್ಲಿ ಇದೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ಇವಾಗ್ಲೇನೆ ಗ್ಯಾಸ್ ಹಾಕಿಸ್ಕೊಂತ ಇದ್ದೀನಿ. ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಫುಲ್ಲು ಗಾಡಿ ಇವೆಲ್ಲ ಕ್ಯೂವಲ್ಲಿ ನಿಂತಿರೋ ಗಾಡಿ, ಹಿಂದೆನೂ ನೋಡ್ಬೋದು ಎಷ್ಟು ಕ್ಯೂವಲ್ಲಿ ನಿಂತಿದೆ ಅಂತ. ಯಾವ ಮಟ್ಟಕ್ಕೆ ಪರದಾಡ್ಬೇಕು ಅಂದ್ರೆ, ಬೆಂಗಳೂರಲ್ಲಿ ಎಲ್ ಪಿ ಜಿಗೋಸ್ಕರ ಸೇಮ್ ಎನಿ ಟೈಮ್ ಬನ್ನಿ, ಇದೇ ಗೋಳ್ ಇಲ್ಲಿದು. ಒಂದು ಪಾಯಿಂಟ್ ಇದೆ ಗ್ಯಾಸ್, ಸೊ ಹಾಕಿಸ್ಕೊಬಿಟ್ರೆ ಬೆಟರ್, ಇಲ್ಲಾಂದ್ರೆ ನಾಳೆ ಮತ್ತೆ ಪರದಾಡ್ಬೇಕಾಗುತ್ತೆ. ಗ್ಯಾಸ್ ಹಾಕ್ಸೋಕ್ಕೆ ಕಸ್ಟಮರ್ನ ಕೂಡ ಕರ್ಕೊಂಬಂದಿದ್ದಾರೆ. ಸೊ ಕಸ್ಟಮರ್ ಕೂಡ ನಾವು ಗ್ಯಾಸ್ ಹಾಕ್ಸ್ಕೊಳೋವರೆಗೂ ಕಾಯಬೇಕು, ಏನು ಮಾಡೋಕ್ಕಾಗಲ್ಲ. ಸಿ ಎನ್ ಜಿ ರೇಟ್ ಬಂದು 84. ತಿಂಗಳು 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 ಜಾಸ್ತಿ ಮಾಡ್ತಾನೆ ಅವರೇ. ₹257 ಹಿಡ್ದೈತೆ ಸ್ಕ್ಯಾನಿಂಗ್ ಬೈ. ಟೈಮ್ ಬಂದು 10:44 ನೋಡಿ. ಈ ಟೈಮಲ್ಲೂ ಇಷ್ಟೊಂದು ರಶ್ಶು. ಗ್ಯಾಸ್ ಫುಲ್ ಮಾಡಿಸ್ಕೊಂಡಾಯ್ತು, ಇನ್ನು ಮನೆ ಕಡೆ ಹೋಗಬೇಕು. ಇವತ್ತು ಎಷ್ಟಪ್ಪ ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂತಂದ್ರೆ, ಟೋಟಲ್ ಆಗಿ ಡ್ಯೂಟಿ ಮಾಡಿದ್ದು ಅರೌಂಡ್ 8-9 ಅವರ್ ಅಷ್ಟೇ ನಾನು ಡ್ಯೂಟಿ ಮಾಡಿರ್ತೀನಿ. ನಂದು ಪರ್ಸ್ನಲ್ ಕೆಲಸಗಳಿತ್ತು, ಸೊ ಆ ಕಡೆ ಸ್ವಲ್ಪ ಹೋಗ್ಬೇಕಾಯ್ತು. 8-9 ಅವರೇ ಡ್ಯೂಟಿ ಮಾಡಿರೋದು ಜಾಸ್ತಿ ಹಾರ್ಡ್ಲಿ. ಮತ್ತೆ ಇವಾಗ ಬಿಸಿಲು ದಗೆ ಬೇರೆ, ಅಲ್ಲೇ 3-4 ಅವರ್ ಹಂಗೆ ವೇಸ್ಟ್ ಮಾಡಿದ್ದೀನಿ. ಮತ್ತೆ ಸಾಯಂಕಾಲ ನಂದು ಪರ್ಸ್ನಲ್ ಕೆಲವೊಂದು ಮೀಟಿಂಗ್ಗಳಿದ್ವು, ಸೊ ಅದಕ್ಕೋಸ್ಕರ ಹೋಗ್ಬೇಕಿತ್ತು, ಆ ಕೆಲ್ಸಕ್ಕೆ ಹೋದೆ. ಸೊ ಎಷ್ಟಪ್ಪ ಇವತ್ತು ಅರ್ನಿಂಗ್ ಆಯಿತು ಅನ್ನೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ನೋಡಿ. ಈಗ ಮನೆಗೆ ಬಂದಿರೋ ಟೈಮ್ ಎಷ್ಟಪ್ಪ ಅಂದರೆ, 11:18 ಆಗಿದೆ ಮನೆಗೆ ಬಂದು. ಸೊ ಇವತ್ತು ಎಷ್ಟೆಲ್ಲ ಡ್ಯೂಟಿ ಮಾಡಿದ್ದೀನಿ ಅನ್ನೋದನ್ನ ಲೆಕ್ಕ ಮಾಡ್ಕೊಳೋಣ. ಮೊದಲನೇದಾಗಿ ಊಬರ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಊಬರ್ನಲ್ಲಿ ಅರ್ನಿಂಗು ಬಂದು ಎಷ್ಟಾಗಿದೆ ಅಂತ, ₹767 ಆಗಿದೆ. ಹಾಗೆ ಓಲಾ ಕೂಡ ಓಪನ್ ಮಾಡ್ಕೊತಾ ಇದ್ದೀನಿ. ಓಲಾದಲ್ಲಿ ಬಂದು ₹305 ಆಗಿದೆ ಅರ್ನಿಂಗ್ಸು. ಹಾಗೆ ನಮ್ಮ ಯಾತ್ರೆಯಲ್ಲಿ ₹636 ಆಗಿದೆ. ರ್ಯಾಪಿಡೋ ಕೂಡ ಒಂದು ಡ್ಯೂಟಿ ಮಾಡಿದೆ ರ್ಯಾಪಿಡೋದಲ್ಲಿ. ಇದರಲ್ಲಿ ನೋಡ್ಬೋದು ಬರೀ ₹69 ಒಂದು ಡ್ಯೂಟಿ ಮಾತ್ರ ಮಾಡಿದ್ದು ರ್ಯಾಪಿಡೋದಲ್ಲಿ. ಈಗ ಲೆಕ್ಕ ಮಾಡ್ಕೊಳೋಣ ಟೋಟಲ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಊಬರಲ್ಲಾಗಿದ್ದು ₹767 ಪ್ಲಸ್ ₹300 ಓಲಾದಲ್ಲಿ ಪ್ಲಸ್ ₹69 ರ್ಯಾಪಿಡೋದಲ್ಲಿ ಮತ್ತು ₹636 ಬಂತು ನಮ್ಮ ಯಾತ್ರೆಯಲ್ಲಿ. ಒಟ್ಟು ₹1,772 ಆಗಿದೆ, ಅದರಲ್ಲಿ ಮೈನಸ್. ಇವತ್ತಿನ ಒಟ್ಟು ಇನ್ಕಮ್ ₹1,772. ಒಂದು 8-9 ಅವರ್ ಡ್ಯೂಟಿ ಅಷ್ಟೇ ಮಾಡಿರೋದು, ಇದರಲ್ಲಿ ಮೈನಸ್. ಗ್ಯಾಸ್ನ ಮೈನಸ್ ಮಾಡ್ಕೊತ ಇದ್ದೀನಿ, ₹250 ಸರಿನಾ. ಸೊ ಒಟ್ಟು ₹1,522 ಅರ್ನಿಂಗ್ಸ್ ಆಗಿದೆ ಇವತ್ತೊಂದು. ಅರ್ನಿಂಗ್ಸ್ ಟೋಟಲ್ ನಂದು ಇನ್ಕಮ್ ಖರ್ಚೆಲ್ಲ ಕಳೆದು
1500 ರೂಪಾಯಿ ಸಿಕ್ಕಿದೆ ಇವತ್ತಿನ ಅರ್ನಿಂಗ್ಸು. ಇವತ್ತು ಡ್ಯೂಟಿ ಚೆನ್ನಾಗೆ ಸೆಟ್ ಆಯಿತು, ಡ್ಯೂಟಿ ಮಾಡಿದಿದ್ರೆ ಅರೌಂಡ್ ಏನಿಲ್ಲ ಅಂದ್ರೆ 1000 ದಾಟ್ತಿತ್ತು. ಬಟ್ ಏನ್ ಮಾಡೋಣ, ನನ್ನ ಪರ್ಸನಲ್ ಕೆಲಸ ಇರೋದ್ರಿಂದಾಗಿ ನಾನು ಡ್ಯೂಟಿ ಮಾಡಕ್ ಆಗಿಲ್ಲ. ಸೊ ಇದಿಷ್ಟು ಮಾಡಿದ್ದೀನಿ. ಸೊ ಮನೆ ಇವಾಗ ಬಂದ ಟೈಮ್ ನೀವು ನೋಡಿದ್ರಲ್ಲ, 11:00 ಆಗಿದೆ. ಇನ್ನು ಕೆಲವೊಬ್ರೆಲ್ಲ ಕೇಳ್ತಿದ್ರಿ, ಬ್ರದರ್ ಭಯ ಆಗ್ತಿದೆ, ಹೆಂಗೆ ನಡೀತದ ಬಿಸ್ನೆಸ್ ಅಂತ. ಸೊ ನಾನು ನೋಡಿ, ನಾನು ಏನು ದುಡಿತಾ ಇದ್ದೀನಿ, ನಾನೇನು ಸೃಷ್ಟಿ ಮಾಡ್ಕೊಂಡೇನು ಬರ್ತಿಲ್ವಲ್ಲ, ನಿಮ್ಮ ಮುಂದೆನೆ ಅಪ್ಲಿಕೇಶನ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದ್ರ ನೋಡಿ ನಿಮ್ಗೆ ಒಂದು ಐಡಿಯಾ ಬರಬೇಕು. ಮತ್ತೆ ಗ್ಯಾರಂಟಿ ಅಂತ ಗ್ಯಾರಂಟಿ ಮಾಡೋಕ್ಕಾಗುತ್ತಾ ಅಂದ್ರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇವಾಗ ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗ್ತೀನಪ್ಪ ಈ ವಿಡಿಯೋದಲ್ಲಿ, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು, ಹಂಗಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ. ಸೊ ನಾನು ಹೆಂಗೆ ಗ್ಯಾರಂಟಿ ಕೊಡಲಿ, ಫ್ಯೂಚರ್ನ ಹೆಂಗೆ ಪ್ರಿಡಿಕ್ಟ್ ಮಾಡಲಿ? ಮತ್ತೆ ಇನ್ನು ಕೆಲವರು ಸುಮಾರು ಜನ ಎಲ್ಲ ಹೇಳ್ತಿದ್ರಿ ಸರ್ ಹೆಂಗೆ ಇದಾಗುತ್ತಾ ಮೆಟ್ರೋ ಬಂದ್ಬಿಟ್ರೆ ಹೆಂಗೆ ಅಂತಂದ್ಬಿಟ್ಟು. ಇದಕ್ಕೆ ಮುಂಚೆ ಕೆಲವೊಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಮೆಟ್ರೋ ಬಗ್ಗೆ ಎಲ್ಲ ಭಯ ಬೀಳಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮೆಟ್ರೋ ಬಂತು ಅಂದ್ರೂ ಕೂಡ ಸಿಟಿ ಬೆಳೀತಾ ಹೋಗುತ್ತೆ. ಏನು ಮೆಟ್ರೋ ಬಂದಿದ ತಕ್ಷಣ ಏನು ಎಲ್ಲರೂ ಮೆಟ್ರೋಗೆ ಹೋಗ್ಬಿಡಲ್ಲ, ಏನೋ ಒಂದು 5% ಕಮ್ಮಿ ಆಗ್ಬೋದು ಜನ ಹೊರತು ಎಲ್ಲರೂ ಬರಲ್ಲ. ಅಂದರೆ ಬಸ್ಸಲ್ಲಿ ಯಾರು ಓಡಾಡ್ತಾ ಇದ್ದಾರೆ ನಾರ್ಮಲ್ ಬಸ್, ಅವರೆಲ್ಲ ಮೆಟ್ರೋಗೆ ಶಿಫ್ಟ್ ಆಗ್ತಾರೆ. ಸರಿನಾ, ಬಂದು ಆಟೋದಲ್ಲಿ ಬಂದು 1 ಲಕ್ಷ ರೂಪಾಯಿ 1.5 ಲಕ್ಷ ದುಡಿಯೋರು ಅವ್ರನ್ನ ಮೆಟ್ರೋದಲ್ಲಿ ಮೆಟ್ರೋ ಸ್ಟೇಷನಲ್ಲೆಲ್ಲ ಇಳಿದು ಮೆಟ್ಲು ಇಳಿದು ಮೆಟ್ಲು ಹತ್ತು ಹೋಗಿ ಟಿಕೆಟ್ ತಗೊಂಡು ಏನು ಟ್ರಾವೆಲ್ ಮಾಡ್ತಾರೆ ನಿಮ್ಗೆ ಅನಿಸುತ್ತಾ? ನನಗೇನು ಅನಿಸ್ತಾ ಇಲ್ಲ. ಬರೋ ಇನ್ನೂ ಒಂದು 5 ವರ್ಷ ಅವ್ರಿಗೂ ಅಂಥ ರಿಸ್ಕ್ ಏನಿಲ್ಲ ಕ್ಯಾಬ್ಗೂ ಮತ್ತು ಆಟೋಗೆ ಅನ್ನೋ ನನ್ನ ಅನಿಸಿಕೆ. ಇನ್ನು ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಯಾರೂ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ಹೇಳ್ಬಿಟ್ಟು ಹೋಗ್ತೀನಿ, ಸಿ ಯು ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಅಂತ. ಬಟ್ ಏನಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅನ್ನೋದು ಗ್ಯಾರಂಟಿ ಇದೆಯಾ? ಇಲ್ಲ ತಾನೇ? ಅದೇ ಥರ ನಾನು ಯಾವುದೇ ಥರ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಇದೇ ಇಷ್ಟು ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.